ಕಾಸಿಲ್ದೆ ಕೆಲಸ ಮಾಡೋ ಕಾರ್ಯಕರ್ತರು ಬಿಜೆಪಿಗೆ ಅವರೇ ಕತ್ತಕೋ ಇದ್ರು ಜೆಡಿಎಸ್ ಅನ್ನೋರಿಗೂ ಜೆಡಿಎಸ್ ಅವರೇ ಸಪ್ತಗಿರಿ ಗೌಡರು ಅಕಾಡಕ್ಕೆ ಬಂದದ್ದು ಪ್ರಾಕ್ಟೀಸ್ ಮಾಡಿದೆ ಲಾಸ್ಟ್ ಮಿನಿಟ್. ಬಟ್ ಅಭಿವೃದ್ಧಿ ಅಂದ್ರೆ ಒನ್ ಪ್ಲಸ್ 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 ಅಭಿವೃದ್ಧಿ ಆಗೋದು, ಮೈನಸ್ ಆದ್ರೆ ಅದು ಅಭಿವೃದ್ಧಿಗೆ ಲೆಕ್ಕ ಇಲ್ಲ. ಬಹಳ ಸಾಫ್ಟ್ ಈ ವರ್ಕ್ಔಟ್ ಆಯ್ತದ ಅಂತ ಖಂಡಿತ ವರ್ಕ್ಔಟ್ ಸರ್. ಮನುಷ್ಯ ನೀವು ಅಷ್ಟು ಸಾಫ್ಟ್ ತಿಳ್ಕೊಳಕ್ ಹೋಗಬೇಡಿ. ಬಟ್ ಅವ್ರು ಮಾಡೋ ಕೆಲಸಗಳು ಮಾಡದೇ ಇರೋರ್ತವ ಅವ್ರವ್ರ ಅಫೇರ್ ಸರ್. ಬಿಜೆಪಿಗೆ ಬಹುತೇಕ ಶಕ್ತಿ ಅಂದ್ರೆ ಬಡಿ ಮಗನ ಕಾರ್ಯಕರ್ತರು. ಹೆಂಗೆ ಅಂತಂದ್ರೆ ನಮ್ಮ ಪಾರ್ಟಿ ಇಂಪಾರ್ಟೆಂಟ್ ಅಂತ ಕೆಲಸ ಮಾಡ್ತೀನಿ. ಪಾರ್ಟಿ ಅದು ಯಾರು ನಿಂತ್ಕೊಂಡು ನಾವು ಪಾರ್ಟಿಗೆ ಹೆಲ್ಪ್ ಮಾಡೋದು. ನೀವು ಅನ್ಕೊಂಡು ಕೆಲಸ ಆಗಿಲ್ಲ ಅವ್ರದ್ದು ಖಂಡಿತ ಆಗಿಲ್ಲ ಸರ್. ನೀವು ಎಲ್ಲ ತಿಳ್ಕೊಳ್ಳಿ, ಸ್ಲಮ್ ಅವ್ರನ್ನ ಸ್ಲಮ್ ಅವ್ರಿಗೆ ಬಿಡಣ, ಅವ್ರಿಗೆ ಏನು ಫೆಸಿಲಿಟಿ ಬೇಡವ, ಅವ್ರಿಗೆ ಮೋರಿ ಮಾಡೋದು ಬೇಡವ, ಅವಾಗ ಗುಡ್ಸಲು ಗುಡ್ಸಲಾಗಿ ಇರಲ್ಲ. ವೀಕ್ಷಕರ ಕಡೆ ದಿನದ ಅಖಾಡ ಇವತ್ತು ಬಹಿರಂಗ ಪ್ರಚಾರ ಅಂತ್ಯ ಆಗ್ತಾ ಇದೆ. 224 ಕ್ಷೇತ್ರ ಕರ್ನಾಟಕ ಕುರುಕ್ಷೇತ್ರ, ನನಗೆ ಬೆಂಗಳೂರಿನ 28 ಕ್ಷೇತ್ರದಲ್ಲಿ ಒಂದಾದ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ದತ್ತಾತ್ರೇಯ ವಾರ್ಡ್ ಅನ್ಕೋತೀನಿ. ಇದು ಇಲ್ಲಿದ್ದೀನಿ, ಗಾಂಧಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತೆ. ಇಲ್ಲಿ ಸಪ್ತಗಿರಿ ಗೌಡರು ಮಾಜಿ ಸಚಿವ ರಾಮಚಂದ್ರಗೌಡರ ಪುತ್ರ ಯು ಮೋರ್ಚಾದಲ್ಲಿ ಕೂಡ ಇದ್ರು. ಸಪ್ತಗಿರಿ ಗೌಡರು ಅವರು ಎರಡನೇ ಬಾರಿ ಕಂಟೆಸ್ಟ್, ಕಳೆದ ಬಾರಿ 10,000 ಓಟಲ್ಲಿ ಸೋತಿದ್ರು. ದಿನೇಶ್ ಗುಂಡೂರಾವ್ ಸತತವಾಗಿ ಗೆಲ್ತಾ ಇರ್ತಕ್ಕಂಥದ್ದು, ಮಾಜಿ ಮುಖ್ಯಮಂತ್ರಿ ಗುಂಡೂರಾವ್ ಅವರ ಪುತ್ರ, ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು. ಕಾಂಗ್ರೆಸ್ ವರ್ಸಸ್ ಬಿಜೆಪಿ, ಹಾಗೆ ಜೆಡಿಎಸ್ ಕೂಡ ನಾರಾಯಣ ಸ್ವಾಮಿ ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ. ನನಗೆ ಇಲ್ಲಿ ಬಿಜೆಪಿ ಕಾರ್ಯಕರ್ತರು ಬಹಳ ಆತ್ಮವಿಶ್ವಾಸ, ಕಳೆದ ಬಾರಿ ಈ ವಾರ್ಡಲ್ಲಿ ಲೀಡು ಬರೀ 800 ಆಗಿತ್ತು, ಈ ಸರ್ ಬರೆದೇ ಇಟ್ಕೊಳ್ಳಿ 3-4 ಸಾವಿರ ಲೀಡ್ ಕೊಡ್ತೀವಿ ಅಂತ ಹೇಳ್ತಾವ್ರೆ. ಅದೇಂಗೆ ಕೊಡ್ತೀರಿ ಅಂತ ಈಗ ಮಾತಾಡ್ತಾ ಇದ್ದೀನಿ. ಬಿಜೆಪಿ ಕಾರ್ಯಕರ್ತರು ನನ್ನ ಜೊತೆ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಸುಬ್ಬು ಅಂತ ಸರ್. ಸುಬ್ಬು ಅವರೇ, ಹೇಳ್ತಾ ಇದ್ರಿ ಈಗಾಗಲೇ ಆಫ್ ರೆಕಾರ್ಡ್ ಮಾತಾಡ್ತಾ, ಇಲ್ಲ ಕಳೆದ ಬಾರಿ ಲೀಡ್ ಆಗಿತ್ತು, ಆದ್ರೆ ಲೀಡ್ ಹೆವಿ ಕೊಡ್ತೀವಿ ಅಂತ, ಯಾವ ಕಾರಣಕ್ಕೆ ಸರ್? ಸ್ವಲ್ಪ ಜನಕ್ಕೆ ಅರ್ಥ ಆಗಬೇಕಲ್ಲ, ಯಾವುದಾದ್ರು ಫೆಸಿಲಿಟಿ ಯಾವುದಾದ್ರು ಬರ್ತದೆ, ಅದಕ್ಕೆ ಸ್ವಲ್ಪ ತಿಳುವಳಿಕೆ ಜನಕ್ಕೆ ಏನೇ ನಾವು ಮುಂದೆ ಹೋಗಿ ಹೇಳಿದ್ರು, ಬಟ್ ನಮಗೇನೆ ಅರ್ಥ ಆಗೋದಿಲ್ಲ. ಓದಿರೋರು ಬಟ್ 4 ಜನ ಸೇರಿರೋ, ನಮಗೆ ಯಾವ ಫೆಸಿಲಿಟಿ ಸೆಂಟ್ರಲ್ ಗೌರ್ಮೆಂಟ್ ಯಾವುದು ಸ್ಟೇಟ್ ಅಂತ ನಮಗೆ ಅರ್ಥ ಆಗೋದಿಲ್ಲ. ಬಟ್ ಜನಕ್ಕೆ ತಿಳಿಸೋಕ್ಕೆ ಸ್ವಲ್ಪ ಲೇಟ್ ಅಷ್ಟೇ. ಬಟ್ ಕಳೆದ ಬಾರಿ ನನಗೆ, ನಾನು ಆವಾಗಲೇ ಯಾವಾಗ ಅನಲೈಸ್ ಮಾಡಿದಾಗ ಹೇಳ್ತೀನಿ, ಸಪ್ತಗಿರಿ ಗೌಡರು ಅಕಾಡಕ್ಕೆ ಬಂದದ್ದು ಪ್ರಾಕ್ಟೀಸ್ ಮಾಡಿದೆ ಲಾಸ್ಟ್ ಮಿನಿಟ್. ಏನೋ ಒಂದು ಗೊತ್ತಿಲ್ಲ. ಬಟ್ ಈ ಬಾರಿ ಏನೇನು ಪ್ಲಸ್ ನಿಮಗೆ, ಏನು ಕತೆ ಅಂತ? ಪ್ಲಸ್ ಅಂದರೆ ಒಳ್ಳೆ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದಾರೆ. ನಿಮಗೆ ಗೊತ್ತು, ಬಿಜೆಪಿ ಎಲ್ಲೇ ಹೋಗಲಿ ಎಲ್ಲೇ ನಿಂತ್ಕೊಳ್ಳಿ, ಬಟ್ ಅಭಿವೃದ್ಧಿ ಇದಕ್ಕೆ ಆಗಲಿ, ಇದಕ್ಕೆ ವಾರ್ಡ್ಗೆ ಅಭಿವೃದ್ಧಿ ಸ್ವಲ್ಪನೂ ನಡೀತತೆ. ಬೇರೆಯವ್ರಿಗಿಂತ ಈಗ ನಮ್ಮ ಅಕ್ಕಪಕ್ಕ ನಮ್ಮ ಅಶ್ವಥ್ ನಾರಾಯಣ್ ತೊಗೊಳ್ಳಿ, ಈ ಕಡೆ ಮುನಿರತ್ನಂ ಅವ್ರು ತೊಗೊಳ್ಳಿ, ಯಾವುದೇ ತೊಗೊಳ್ಳಿ, ಸ್ವಲ್ಪ ಸ್ವಲ್ಪ ಚೇಂಜ್ ಆಯ್ತಾ ಇದೆ ಅಲ್ವಾ? ಒಂದೇ ಸರಿ ಏನೋ ತೀರಾ ಏನೋ, ಈಗ ಫಸ್ಟ್ ಒಂದು ಇರ್ತಾರೆ. ಬಟ್ ಅಭಿವೃದ್ಧಿ ಅಂದರೆ ಒನ್ ಪ್ಲಸ್ ಪ್ಲಸ್ ಪ್ಲಸ್ಸೇ ಅಭಿವೃದ್ಧಿ ಆಗೋದು, ಮೈನಸ್ ಆದರೆ ಅದು ಅಭಿವೃದ್ಧಿಗೆ ಲೆಕ್ಕ ಇಲ್ಲ. ಪ್ಲಸ್ ಆಗಬೇಕಲ್ಲ, ಅಕ್ಕಪಕ್ಕದ ನೋಡಿದ್ರು ನಾವೊಂದು ಕಲ್ತ್ಕೊಂಡು. ಸಾಫ್ಟು ಮನುಷ್ಯ ಸಪ್ತಗಿರಿ ಗೌಡ, ಬಹಳ ಸಾಫ್ಟು. ಈ ವರ್ಕ್ಔಟ್ ಆಯ್ತದ ಅಂತ? ಖಂಡಿತ ವರ್ಕ್ಔಟ್ ಸರ್. ಮನುಷ್ಯ ನೀವು ಅಷ್ಟು ಸಾಫ್ಟ್ ತಿಳ್ಕೊಳಕ್ ಹೋಗ್ಬೇಡಿ. ಅವ್ರು ಯಾವ ಕೇಳ್ಬೇಕು ಅದ್ರಲ್ಲಿ ಸಾಫ್ಟು, ಬಟ್ ಪಬ್ಲಿಕ್ ತವ ಸಾಫ್ಟು. ಬಟ್ ಅವ್ರು ಮಾಡೋ ಕೆಲಸಗಳು ಮಾಡದೇ ಇರೋರ್ತವ ಅವ್ರವ್ರ ಅಫೇರ್ ಸರ್. ಎಸ್, ಯಾಕೆಂದ್ರೆ ಸ್ಟುಡಿಯೋಗೆ ಬಂದಾಗ ಸಪ್ತಗಿರಿ ಗೌಡರು ಸಹ ಇಂಟರ್ವ್ಯೂ ಮಾಡಿದಾಗ ಬಹಳ ಇದು ಮಾಡ್ತಿದ್ರು. ಇಲ್ಲಿ ಕಾರ್ಯಕರ್ತರು ಜೋಶ್ ಬಹಳ ಕಾಣ್ತಾ ಇದೆ. ಬಿಜೆಪಿಗೆ ಬಹುತೇಕ ಶಕ್ತಿ ಅಂದ್ರೆ ಬಡಿ ಮಗನ ಕಾರ್ಯಕರ್ತರು. ಹೆಂಗೆ ಅಂತಂದ್ರೆ ನಮ್ಮ ಪಾರ್ಟಿ ಇಂಪಾರ್ಟೆಂಟ್ ಅಂತ ಕೆಲಸ ಮಾಡ್ತಾರೆ. ನೀವು ಸಪ್ತಗಿರಿ ಗೌಡ ಅಂತಾನೆ ಪಾರ್ಟಿ ಅಂತಾನ? ಪಾರ್ಟಿ ಸರ್, ಪಾರ್ಟಿನೇ ಸರ್. ನಮಗೆ ಪಾರ್ಟಿ ಅದು ಯಾರು ನಿಂತ್ಕೊಂಡು ನಾವು ಪಾರ್ಟಿಗೆ ಹೆಲ್ಪ್ ಮಾಡೋದು. ಬಟ್ ಯಾಕಂದ್ರೆ ಮೋದಿ ಅವರು ಮೈನ್. ಒಂದು ಮಾತು ಹೇಳ್ತಿರ್ತೀನಿ, ಕಾಸಿಲ್ದೆ ಕೆಲಸ ಮಾಡೋ ಕಾರ್ಯಕರ್ತರು ಬಿಜೆಪಿಗೆ ಅವರೇ, ಕತ್ಕೊಯ್ದ್ರು ಜೆಡಿಎಸ್ ಅನ್ನೋರ್ಗು ಜೆಡಿಎಸ್ ಅವರೇ. ಈ ಥರದ ರಾಜಕಾರಣ ಕಾರ್ಯಕರ್ತರೆ ಆಯಾ ಪಾರ್ಟಿ ಶಕ್ತಿ, ಹೆಚ್ಚು ಕಮ್ಮಿ ಕಾರ್ಯಕರ್ತರು ಆ ಮಾತನ್ನು ಹೇಳ್ತಾರೆ. ತಮ್ಮ ಹೆಸರು ಸರ್? ಮುರುಗನ್ ಸರ್. ಮುರುಗನ್, ಏನು ಹೇಳ್ತೀರಿ ಸರಿ? ಈ ಸತಿ ಬಿಜೆಪಿನೇ ಸರ್ ಹೊಡೆಯೋದು. ಬಿಜೆಪಿ ಅವ್ರಿಗೆ ಬಿಜೆಪಿ ಅನ್ಬೇಕು, ಯಾವ ಕಾರಣಕ್ಕೆ ಬಿಜೆಪಿಗೆ ವೋಟ್ ಹಾಕ್ಬೇಕು ಜನ? ಸರ್ ಯಾವುದಿಲ್ಲ ಸರ್, ಅವ್ರು ಮಾಡಿಲ್ಲ ಹೇಳಿ. ನಮ್ಮ ಮೋದಿಜಿ ನಮ್ಗೆ ಬಾಸ್ ಇದಾರಲ್ಲ ಲೀಡು, ಇನ್ನು ಯಾರು ಬೇಕು ನಮ್ಗೆ ಹೇಳಿ. ಒಂದೇ ಮಾತು ಮೋದಿಜಿ. ಕಳೆದ ಬಾರಿ ಯಾಕೆ ಸೋತ್ರಿ? ಕಳೆದ ಬಾರಿ ಅದೇನೋ ಸ್ವಲ್ಪ ತುಂಬ ಲೇಟಾಗಿ ಕೊಟ್ಟರಲ್ಲ ನಮಗೆ, ಸೊ ಹಂಗಾಗಿ ಕೆಲಸ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಅದೇ ನಿಜ. ಈ ಸತಿ ಪರ್ಫೆಕ್ಟಾಗಿ ಮಾಡಿದ್ದೀವಿ ನೋಡಿ, ರಿಸಲ್ಟ್ ಬಂದಾದ ಮೇಲೆ ಗೊತ್ತಾಗುತ್ತೆ. ಅದೇ ಗಾಂಧಿನಗರದಲ್ಲಿ ಗೊತ್ತು, ಒಂಥರ ಈ ಗುದ್ದಾಟ ನಡೀತಾ ಐತೆ, ಗದ್ದುಗೆ ಗುದ್ದಾಟ. ದಿನೇಶ್ ಗುಂಡೂರಾವ್ ವರ್ಸಸ್ ಹಾಗೆ ಸಪ್ತಗಿರಿ ಗೌಡರು, ನಾರಾಯಣ ಸ್ವಾಮಿ ಕೂಡ ಅವರು ಅವ್ರದೇ ಆದಂಥ ಪ್ರಯತ್ನಗಳನ್ನ ಮಾಡ್ತಾವ್ರೆ. ನಿಮ್ಮ ಪಾರ್ಟಿಗೆ ಯಾಕೆ ವೋಟ್ ಹಾಕ್ಬೇಕು ಜನ? ಸರ್ ಅಭಿವೃದ್ಧಿ, ಅಭಿವೃದ್ಧಿ ಖಂಡಿತ ಆಗುತ್ತೆ, ಅವ್ರು ಬಂದ್ರೆ ಅಭಿವೃದ್ಧಿ ಮಾಡೇ ಮಾಡ್ತಾರೆ. ಬಹಳ ಆಶ್ಚರ್ಯ, ದಿನೇಶ್ ಗುಂಡೂರಾವ್ ಅವ್ರು ಗೆದ್ದಾಗಿಂದ ಇವತ್ತಿನವರೆಗೆ 99 ಇಂದ ಭಾಳ ಸರ್ ಮಿನಿಸ್ಟರ್ ಆಗವ್ರೆ, ಅವ್ರದೇ ಸರ್ಕಾರ ಇದೆ. ನೀವು ಅನ್ಕೊಂಡು ನಂಗೆ ಕೆಲಸ ಆಗಿಲ್ಲ ಅವ್ರದ್ದು? ಖಂಡಿತ ಆಗಿಲ್ಲ ಸರ್. ನೀವು ಎಲ್ಲ ತಿಳ್ಕೊಳ್ಳಿ, ಸ್ಲಮ್ ಅವ್ರನ್ನ ಸ್ಲಮ್ ಅವ್ರಿಗೆ ಬಿಡಣ, ಅವ್ರಿಗೇನು ಫೆಸಿಲಿಟಿ ಬೇಡವ, ಅವ್ರಿಗೆ ಮೋರಿ ಮಾಡೋದು ಬೇಡವ, ಅವಾಗ ಗುಡ್ಸಲು ಗುಡ್ಸಲಾಗಿ ಇರಲ್ಲ, ಅವ್ರಿಗೆ ಏನು ಪುಕ್ಸಟ್ ಏನು ಕೊಡಬೇಡಿ. ಈಗ ಅವ್ರಿಗೆ ಲೋನ್ ಕೊಡಿ, ಅವ್ರಿಗೇನೋ ಅವ್ರ ಮನೆಗೆ ಆ ಮನೆ ಕಟ್ಟಕ್ಕೆ ಏನು ಅವ್ರಿಗೆ 10 ಲಕ್ಷ ಕೊಡ್ತೀರಾ ತಿಂಗಳಿಗೆ, ಬೇರೆಯವ್ರಿಗೆ 10 ಲಕ್ಷಕ್ಕೆ 10,000 ರೂಪಾಯಿ ಕಟ್ಟಂಗೆ ಮಾಡ್ತೀರಾ, ಅವ್ರಿಗೆ ಒಂದು 5,000 ಕೊಡಿ ಕಟ್ಟಲಿ, ಅವ್ರ ಕೆಪಾಸಿಟಿ ಎಷ್ಟೇ ಅಷ್ಟೇ ಕೊಡಿ, ಅವ್ರಿಗೆ ಸುಮ್ಮನೆ ಪುಕ್ಸಟ್ ಏನು ಕೊಡೋಕ್ಕೆ ಹೋಗ್ಬಿಡಿ. ಯಾರು ಪುಕ್ಸಟ್ ತೊಗೊಂಡು ಏನೋ ವರ್ಷ ಲೆಕ್ಕದಲ್ಲಿ ನಾವೇನು ತಿನ್ನೋದಿಲ್ಲ. ಅಂದರೆ ನೀವು ಹೇಳ್ತಾ ಇದ್ದೀರಿ ಪುಕ್ಸಟ್ಟೆ ಭಾಗಿಗಳು ಬೇಡ, ಅಟ್ಲೀಸ್ಟ್ ಕೊಡೋದನ್ನ ನೀಟಾಗಿ ಕೊಡಿ. ಓಕೆ, ಈಗ ನೀವಾಗಲೇ ಹೇಳಿದ್ರಿ, ನೀವು ಭಾಳ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೀರಿ, ನಾವು ಲೀಡ್ ಕೊಡ್ತೀವಿ ಗೆಲ್ತೀವಿ ಅಂತ ಭಾಳ ಕಾನ್ಫಿಡೆನ್ಸ್. ಏನೋ ಹೇಳ್ತಾ ಇದ್ರಿ, ಸಿಟಿ ಬಂದು ನಿಮ್ಗೆ ಗೊತ್ತಿರೋಂಗೆ ಬೆಂಗಳೂರು ಸಿಟಿಯಲ್ಲಿ ಇದು ಮೇನ್ ಸಿಟಿ, ಇದು ಕಸ ಜಾಸ್ತಿ ಇರೋದು ಈ ಸಿಟಿಯಲ್ಲೇ, ಸ್ಲಮ್ ಇರೋದು ಹೈಯೆಸ್ಟ್ ಇದ್ರಲ್ಲ, ಏನು ಸ್ಲಮ್ಮನ್ನು ಚೇಂಜ್ ಮಾಡ್ಬೋದಲ್ವಾ? ಈಗ ಮಾಡ್ಬೋದು. ಓಕೆ, ಒಂದು ವಿಷಯ ಯಾರೇನಾರು ಅನ್ಕೊಳ್ಳಿ, ನೋಡಿ ಮಗ, ನಾನು ಮೊನ್ನೆ ಮಲ್ಲೇಶ್ವರಂಗೆ ಹೋಗಿದ್ದೆ, ಅಶ್ವಥ್ ನಾರಾಯಣ ಡೋಬಿ ಘಾಟ್ ಹತ್ರ ಚಿಟ್ ಚಾಟ್ ಮಾಡೋಕ್ಕೆ ಮಾತಾಡ್ಸೋಕೆ ಹೋಗಿದ್ದೆ.
ಹೋಗ್ಬೇಕಾದ್ರೆ ಡೋಬಿ ಗಟ್ ಕರೆದವ್ರಲ್ಲಿ ಏನೋ ಸ್ಲಮ್ ಕರೆದು ಓಟ್ ಕೇಳಕ್ಕೆ ಬಂದವ್ರೆ ಅಂತ ನಾನು ಒಳಗಡೆ ಹೋಗಿ ನೋಡಿದೆ ಅವ್ರಿಗೆಲ್ಲ ಬಹುಮಡಿ ಕಟ್ಟಡ ಕಟ್ಕೊಟ್ಟು ಒಳ್ಳೊಳ್ಳೆ ಇದು ಮಾಡ್ಕೊಂಡವ್ರೆ. ಓಕೆ, ಅಪ್ರಿಷಿಯೇಟ್. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಯಾರಪ್ಪ ಗಂಡಸು ಖ್ಯಾತಿ ಅಶ್ವಥ್ ನಾರಾಯಣ, ರಾಮನಗರ ಬಂದಾಗ ಏನು ಅಳ್ಳಾಡ್ಸೋಕ್ಕಾಗಲ್ಲ, ಇಲ್ಲಿ ಇವರೇ ಕಿಂಗ್ ಅಂತ ಮಾತಾಡ್ತೀನಿ. ಬಟ್ ಇಲ್ಲೂ ಮಾಡ್ಬೋದಾಗಿತ್ತು, ನೀವು ಹೇಳ್ತೀರಿ ಮಾಡ್ಬೋದು ಸರ್, ಖಂಡಿತ ಮಾಡ್ಬೋದು. ಯಾಕೆ ಗೊತ್ತಾ, 19 ಸ್ಲಮ್ ಇರೋದು ಇಲ್ಲಿ ಕರ್ನಾಟಕ. ಯಾಕೆ ಮಾಡಲಿಲ್ಲ ಓಲಿ ದಿನೇಶ್ ಗುಂಡೂರವರು? ಏನು ಮಾಡ್ಬಿಟ್ಟೆ, ಇಂಪ್ರೂವ್ಮೆಂಟ್ ಆಗ್ಬಿಡ್ತಾರೆ ಅವರು, ನೆಕ್ಸ್ಟ್ ನಾಲೆಜ್ ಬಂದ್ಬಿಡ್ತಾರೆ, ನೆಕ್ಸ್ಟ್ ಓಟ್ ಹಾಕೋದಿಲ್ಲ, ನೆಕ್ಸ್ಟ್ ಓದೋರು ಯಾರು ಎಜುಕೇಷನ್ ಆಗ್ತಾರಾ? ನೀವು ಬಿಜೆಪಿ ಅವ್ರು ಏನು ಮಾಡ್ತೀರಿ? ಬಿಜೆಪಿ ಅವ್ರು ಏನು ಮಾಡೋಣ, ಚೇಂಜ್ ಮಾಡೋಣ, ಮಾಡೋಣ, ಖಂಡಿತ ಮಾಡೋಣ. ನೀವು ಗೌಡರ ಹತ್ರ ತಿಳ್ಕೊಳಕ್ ಹೋಗ್ಬೇಡಿ, ಖಂಡಿತ ಮಾಡ್ತಾರೆ. ನೀವು ಗೋವಿಂದರಾಜ್ ನಾರ್ ತಗೊಳ್ಳಿ, ಯಾವ್ದನ್ನು ತಗೊಳ್ಳಿ, ಬಿಜೆಪಿ ಅವ್ರು ಆಲ್ಮೋಸ್ಟ್ ಕೆಲಸ ಸ್ವಲ್ಪ ಮಾಡಿರ್ತಾರೆ, ಎಲ್ಲ ಕಡೆ ಮಾಡಿದವ್ರೆ, ಯಾರು ಮಾಡದೇ ಇರೋದಿಲ್ಲ. ಆಲ್ಮೋಸ್ಟ್ ಗೌಡರು ನೀವು ಆ ಥರ ತಿಳ್ಕೊಳಕ್ ಹೋಗ್ಬೇಡಿ, ಖಂಡಿತ ಮಾಡ್ತಾರೆ. ಗೆದ್ದೆ ಗೆಲ್ತೀರಾ ಸರ್? ಗೆದ್ದೆ ಗೆಲ್ತೀವಿ ಸರ್, 100%.